ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ನಿವೃತ್ತ ನ್ಯಾಯಮೂರ್ತಿ ಎಚ್ಎಸ್ ನಾಗಮೋಹನ ದಾಸ್ ಆಯೋಗ ನೀಡಿರುವ ವರದಿಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಶುಕ್ರವಾರ ವಾಲ್ಮೀಕಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಬಾಂಧವರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತ, ವಾಲ್ಮೀಕಿ ವೃತ್ತ, ದ್ಯಾಮವ್ವನಕಟ್ಟೆ, ಮುಖ್ಯ ರಸ್ತೆ, ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನಾಕಾರರು ಆಗಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ವಕೀಲರಾದ ಕೆಬಿ ದೊಡಮನಿ, ಹರೀಶ್ ನಾಟಿಕಾರ್, ಸಿಜಿ ವಿಜಯ್ಕರ್, ಅಪ್ಪು ಧನ್ನೂರ್, ಶಿವು ಕನ್ನೋಳಿ, ದೇವೇಂದ್ರ ವಾಲಿಕಾರ್ ಮೊದಲಾದವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ಹೋರಾಟ 100ನೇ ದಿನ ಪೂರೈಸಿದೆ. ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಎಚ್ಎಸ್ ನಾಗಮೋಹನ ದಾಸ್ ಆಯೋಗ ನೀಡಿರುವ ವರದಿಯನ್ನು ಜಾರಿಗೊಳಿಸಬೇಕಿದೆ, ಆದರೆ ಈ ವಿಷಯದಲ್ಲಿ ಸರ್ಕಾರದ ಧೋರಣೆಯನ್ನು ಖಂಡಿಸುವುದಾಗಿ ಹೇಳಿದರು. ಇವತ್ತು 3% ಇರತಕ್ಕಂತ ಮೀಸಲಾತಿಯನ್ನ 7.5% ಮೀಸಲಾತಿಯನ್ನು ಕೊಡಬೇಕು. ಅದೇ ರೀತಿಯಾಗಿ 15% ಮೀಸಲಾತಿ ಇರತಕ್ಕಂತ ಎಸ್ಸಿ ಜನಾಂಗಕ್ಕೆ 17% ಮೀಸಲಾತಿ ಕೊಡಬೇಕು. ಇದು ಇರತಕ್ಕಂತ ನಮ್ಮ ಹೋರಾಟದ ಒಂದು ಜೀವ ರೂಪ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಜಂಟಿಯನ್ನು ಬಾರಿಸಬೇಕಾಗುತ್ತೆ. ಇವತ್ತು ನಾವು ಬಂಧುಗಳೇ, ನಾವು ಇವತ್ತು ಇಲ್ಲಿ ಸುಮಾರು ಎಲ್ಲ ಭಾರತ ದೇಶದಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರೇ ಹೆಚ್ಚಿನ ಮತದಾರರಿದ್ದೀವಿ. ಇದನ್ನ ನೀವು ಮನವರಿಕೆ ಮಾಡ್ಕೋಬೇಕು. ಸುಮಾರು ಮನಿತಾನೆ ಹೋದ ವರ್ಷ ಒಂದು ಅಮೆಂಡ್ಮೆಂಟ್ ಮಾಡಿದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ಮೇಲ್ಜಾತಿಯವರಿಗೆ ಮೀಸಲಾತಿ ಕೊಡ್ರಿ. ಕೇವಲ 3% ಇರತಕ್ಕಂತ ಜನರಿಗೆ ನೀವು ಮೀಸಲಾತಿ ಕೊಟ್ರಿ. ನೀವು 10 ಗಂಟೆಗೆ ಸಂಸತ್ ನಡೀತದೆ, 11 ಗಂಟೆಗೆ ಸಂಸತ್ನಲ್ಲಿ ಪಾಸ್ ಆಗ್ತದೆ, 12 ಗಂಟೆಗೆ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹೋಗ್ತದೆ, ರಾಷ್ಟ್ರಪತಿ ಅಂಕಿತ ಬೀಳ್ತದೆ. ಕೇವಲ 6 ಗಂಟೆ ಒಳಗೆ ನೀವು ಮೀಸಲಾತಿ ಕೊಟ್ರಿ. ಇದು ನಿಮ್ಮ ಸಣ್ಣತನ, ನಿಮ್ಮ ದೌರ್ಭಾಗ್ಯ. ಯಾಕೆ 10% ಯಾಕೆ ಮೀಸಲಾತಿ ಅವಶ್ಯಕತೆ ಇತ್ತ ಮೇಲ್ಜಾತಿ ಅಂತ ಮೇಲ್ಜಾತಿಯವರಿಗೆ? ಮಾನ್ಯ ಪ್ರಧಾನಮಂತ್ರಿಗಳೇ, ಉತ್ತರಿಸಬೇಕಾಗತ್ತೆ. ಇವತ್ತು ನಾವು ಪಾಪ್ಯುಲೇಷನ್ ದಲ್ಲಿ ಹೆಚ್ಚು ಜನಸಂಖ್ಯೆ ಇರುವವರು ಎಸ್ಟಿ ಜನಾಂಗದವರು. ಯಾಕೆ ನಾವು ಎಷ್ಟು ದಿವಸ ಹೋರಾಟ ಮಾಡ್ಕೊತ ಬಂದ್ರು ನಮಗೆ ಮೀಸಲಾತಿ ಒದಗಿಸ್ತಿಲ್ಲ? ಅದಕ್ಕಾಗಿ ನಿಮಗೆ ದೊಡ್ಡ ಪಾಠವನ್ನು ನಾವು ಇವತ್ತು ಕಲಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಹೇಳಿಕೆ ಇಷ್ಟಪಡ್ತಿದ್ದೀನಿ. ಬಂಧುಗಳೇ, ಇವತ್ತು ವಾಲ್ಮೀಕಿ ಬೇಡ, ರಾಮ ಬೇಕಂತ. ಇವನಿಗೆ ರಾಮನ ಉದ್ಭವ ಮಾಡಿದಂತ ಮಹಾನ್ ಪುರುಷ ಯಾರು? ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಯುವಕರು ಹೇಳ್ತಾರೆ ರಾಮ ರಾಮ ಹನುಮ ಹನುಮ, ಎಲ್ಲಿ ಲಂಕಾ ಹನುಮ ಎಲ್ಲಿ ರಾಮ? ನಮ್ಮ ವಾಲ್ಮೀಕಿಯ ಮಹಾನ್ ಪುರುಷರು ಹುಟ್ಟದೇ ಇದ್ರೆ ರಾಮನು ಇರ್ತಿರ್ಲಿಲ್ಲ, ಹನುಮಂತನು ಇರ್ತಿರ್ಲಿಲ್ಲ. ಇವತ್ತು ರಾಮ ಮಂದಿರ ಕಟ್ಟಬೇಕಾದ್ರೆ ಅಲ್ಲಿ ಪ್ರಾಪ್ತವಾಗಿ ವಾಲ್ಮೀಕಿಯ ಓಪನ್ ಮಾಡಬೇಕು. ಇವರು ಮೂರ್ತಿ ಯಾಕೆ ಮಾಡಲಿಲ್ಲ? ನಿಮ್ಮ ಜಾತಿಯ ವಿಸ್ಬೀಜದಿಂದ ಮಾಡಲಿಲ್ಲ ಅಲ್ವಾ? ಉತ್ತರಾಖಂಡ ಪ್ರಧಾನಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ರಾಮಾಯಣ ಮಹಾಭಾರತ ಬರೆದಂತ ವಾಲ್ಮೀಕಿ ಅವರು, ರಾಮಾಯಣ ಮಹಾಭಾರತ ಬೇಕು ನಿಮಗೆ, ವಾಲ್ಮೀಕಿ ಬೇಡವಾ? ಹಂಗಂದ್ರೆ ನೀವೇ ಬರೀಬೇಕಾಗಿತ್ತಲ್ಲ. ಎಂತಿಂತ ಬ್ರಾಹ್ಮಣ ಶಾಯಿಗಳಿದ್ರಲ್ಲ ನೀವು. ಸಂವಿಧಾನ ಪೂರ್ವದಲ್ಲಿ ವಾಲ್ಮೀಕಿ ಬರೆದಂತ ಸಂವಿಧಾನ ಅದು. ರಾಮಾಯಣ ಮಹಾಭಾರತ ಅಂದ್ರೆ ಸಂವಿಧಾನ ಬರೆದಂತ ಸಿದ್ಧಾಂತ ಅದು. ನಂತರದ ದಿನಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ನಾವು ಇವತ್ತು ರಾಮಾಯಣ ಮಹಾಭಾರತವನ್ನು ಒಪ್ಕೊಂಡಿದ್ದೀವಿ. ಅದಕ್ಕಾಗಿ ನೀವು ಯಾಕೆ ಹಿಂಜರಿತಾ ಇದ್ದೀವಿ? ಹೋರಾಟ ಮಾಡ್ತದೆ ಕೂಸು ಹತ್ರನೇ ತಾಯಿ ಮಲಿ ಹಾಲು ಕೊಡ್ತಾಳಂತ. ನೀವು ಯಾರು ಇಲ್ಲಿ ಬಂಧುಗಳೇನು, ಯುವಕ ಮಿತ್ರ ಏನದಿರಲ್ಲ, ನೀವು ಹೋರಾಟ ಮಾಡದಿದ್ರೆ, ಬೀದಿಗಳಿಲ್ಲದೆ ಈ ಸರ್ಕಾರ ಮೆಟ್ಟನೇತು ಹೊಡೆದೇ ಇದ್ರೆ ನಮಗೆ ಮೀಸಲಾತಿ ಸಿಗಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿಕೆ. ಇವತ್ತು ಬಂದೂಕುಗಳು ಮಾತಾಡ್ತಾ ಇದ್ದಾವೆ, ಬರವಣಿಗೆ ಮಾತಾಡ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರವಣಿಗೆ ಮಾತಾಡ್ತಾ ಇದ್ದಲ್ಲ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವತ್ತು
ಬಂದಿಕ್ಕಿನ ಮುಖಾಂತರ ಆರ್ ಎಸ್ ಎಸ್ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇವತ್ತು. ಇದು ಎಂತ ಹೀನ ಕೃತ್ಯ ಇದು? ಇದು ಭಾರತ ದೇಶದಲ್ಲಿ ನಡೀತಕ್ಕಂಥ ಕೃತ್ಯನಾ ಇದು? ಬರವಣಿಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬರವಣಿಗೆ ಮಾತಾಡಬೇಕು, ಭೀಮ ಗರ್ಜನೆಯನ್ನು ಮಾತಾಡಬೇಕು ಇವತ್ತು. ಅದಕ್ಕೆ ನಾವು ಇವತ್ತು ಸಮೋಪವಾಗಿ ಮೊದಲನೇ ಹಂತದ ನಮ್ಮ ಗುರುಗಳು ಹೇಳಿದ್ದಾರೆ, ಅದಕ್ಕಾಗಿ ನಾವು ಸಮೋಪವಾಗಿ ಒಂದನೇ ಹಂತದ ಹೋರಾಟ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಸುಮಾರು ಎಸ್ ಸಿ ಎಸ್ ಟಿ ಅವರು 40 ಮಂದಿ ಶಾಸಕರಿದ್ದಾರೆ, ಇವರೇನು ಕಳ್ಳಿಪುರಿ ತಿಂತಿದ್ದಾರೆ? ನಿದ್ದೆ ಮಾಡ್ತಾರ ಅವ್ರು, ನಿದ್ದೆಯಲ್ಲಿ ಕಳ್ಳಿಪುರಿ ತಿಂತಾರೀ ಇವರು, ನಿದ್ದೆ ಮಾಡ್ತಾರ ಶಾಸಕರು. ರಾಜೀನಾಮೆ ಕೊಡ, ಇವತ್ತೇ ಸರ್ಕಾರ ಬೀಳಿಸ್ರಿ. ನೀವು ಯಾವ ಪಕ್ಷದವ್ರೇ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ನೀವು ರಾಜೀನಾಮೆ ಕೊಟ್ರೆ ಸರ್ಕಾರ ಗದಗದ ಗದ ನಡುತ್ತದೆ, ನಾಳೆಗೆ ನಮಗೆ ಮೀಸಲಾತಿ ಕೇಳ್ತೀವಿ. ನಿಮ್ಮಂತ ಸ್ಯಾಂಡ್ರು ನಾವು ಆಯ್ಸಿ ಕಳಿಸೋಲ್ಲ, ನಮ್ಮ ದುರ್ದೈವ ಅಂತ ಹೇಳಿಕೆ ಕೂಡ ಇಷ್ಟ ಪಡ್ತಾ ಇದ್ದೀವಿ. ಅದಕ್ಕಾಗಿ ಬಂದ್ಬಿಡೇ, ನಾವು ರೋಷ ಆಗಿದ್ದರಿಂದ ಮಾತಾಡ್ತಾ ಇದ್ದೀವಿ ಇವತ್ತು. ಯಾಕೆ ಇವತ್ತು ನೀವು ಎಮ್ ಎಲ್ ಎಗಳಾಗಿದ್ದೀರಿ, ನಮ್ಮ ಜನಾಂಗದವರು 40 ಜನ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಒಳ್ಳೆ ಒಳ್ಳೆ ಸ್ಕೂಲಿಗೆ ಕಳಿಸ್ತಾ ಇದ್ದೀರಿ, ನಮ್ಮ ಮಕ್ಕಳು ಕನ್ನಡ ಶಾಲಿಗೆ ಹೋಗ್ತಾವ, ನಿಮ್ಮ ಮಕ್ಕಳು ನಾಳೆ ಎಮ್ ಎಲ್ ಎ ಆಗ್ತಾರ, ನಮ್ಮ ಮಕ್ಕಳು ಏನಾಗ್ತಾವ, ಬಹಳ ಅಂದ್ರೆ ಒಬ್ಬ ಮೇಷ್ಟ್ರ ಆಗ್ತಾನೆ, ಇಲ್ಲೊಬ್ಬ ಸಿಪಾಯಿ ಆಗ್ತಾನೆ. ಯಾಕೆ ನಾವು ಕೊಟ್ಟಂತ ಭಿಕ್ಷೆಯಿಂದ ಅಲ್ಲ ನೀವು ಈ ಮುಂದೆ ಹೋಗಿದ್ದು, ನಿಮ್ಮ ಭಿಕ್ಷೆಯನ್ನು ತೆಗೆದುಕೊಳ್ಳಕ್ಕೂ ತಯಾರಿದ್ದೀವಿ ನಾವು. ನೀವು ಇವತ್ತಿಂದ ಇವತ್ತಲೇ ಸ್ವಾಮೀಜಿಯವರ ಪ್ರಾಣ ಮಾನ ಹಾನಿಗೆ ಏನಾದರೂ ಧಕ್ಕೆ ಆದರೆ ಇಡೀ ಕರ್ನಾಟಕನೇ ಸುಟ್ಟು ಭಸ್ಮವಾಗ್ತದೆ ಅನ್ನುವಂತ ಮಾತನ್ನು ಕೂಡ ಅದಕ್ಕಾಗಿ ಬಂದ್ಗಳೇ ನಾವು ಇವತ್ತು ಒಂದನೇ ಹಂತದ ಹೋರಾಟವನ್ನು ಮಾಡಿದ್ದೀವಿ. ಎರಡನೇ ಹಂತಕ್ಕೆ ನಮ್ಮ ಗುರುಜಿಯವರು ನಮಗೆ ಹೇಳಿದ್ರೆ ಅತಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಅನ್ನುವಂತ ಮಾತನ್ನು ಹೇಳಿ ಒಂದೆರಡು ಮಾತುಗಳನ್ನು. ಆಯೋಗ ಅವರೇ ಸರ್ಕಾರದವರೇ ರಚನೆ ಮಾಡ್ತಕ್ಕಂತ ಒಂದು ಆಯೋಗ, ನಾಗಮೋಹನ್ ದಾಸ ವರದಿ ಅವ್ರ ಮೇಲೆ ಒಂದು ಪುನರ್ರಚನೆ ಮಾಡಿರೋ ಒಂದು ಆಯೋಗವನ್ನ, ಆ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿನೂ ಆಯ್ತು, ಅದನ್ನ ಸಮೀಕ್ಷೆ ಮಾಡಿನೂ ಆಯ್ತು. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಬಾಯಿ ಬಿಚ್ಚಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಸಮುದಾಯದ ಅವರು 17 ಜನ ಶಾಸಕರು ಮತ್ತು ಈ 3 ಜನ ಸಚಿವರು ಕೂಡ ಇಷ್ಟೆಲ್ಲ ಇದ್ರು ಕೂಡ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ಸಂವಿಧಾನಿಕವಾದಂಥ ಹಕ್ಕನ್ನ ಇನ್ನುವರೆಗೂ ಕೂಡ ನೀಡ್ತಾ ಇಲ್ಲ. ಅದಕ್ಕೆ ನಮ್ಮ ಸಮುದಾಯದ ತಾಲೂಕು ಮಟ್ಟದ ಪ್ರತಿ ಎಸ್ ಸಿ ಮತ್ತು ಎಸ್ ಟಿ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಇಚ್ಛೆ ಪಡ್ತೀನಿ. ಏನಪ್ಪಾ ಅಂತಂದ್ರೆ ಇದು ಮೊದಲೇ ಅಂತದ್ದೈತಿ, ಮುಂದಿನ ಅಂತದ್ದು ಏನಿಲ್ಲ. ನಾವು ಬರೋದು ಬೇಡ, ನಮ್ಮ ಮನೆಗಿದ್ದ ನಾಯಿಗಳು ಬರ್ತಾವ ಮುಂದಿನ ಮನೆಯಾಗ. ಮುಂದಿನ ಸಲ ಹೋರಾಟಕ್ಕೆ ನಾವು ಬರೋದಿಲ್ಲ, ಮುತ್ತಿಗೆ ಹಾಕಕ್ಕೆ ಸಂವಿಧಾನ ಬರ್ತಕ್ಕಂಥ ದಿನಮಾನೊಳಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ನಮ್ಮ ಮನೆಯಾಗ ಇರ್ತಕ್ಕಂಥ ಪ್ರತಿಯೊಂದು ಬ್ಯಾಟಿನೇ ಕಳಿಸ್ಕೊಡ್ತೀವಿ ನಾವು. ನಮ್ಮ ಮನೆಯಾಗಿರ್ತಕ್ಕಂಥ ನಾಯಿ ಬಂದು ಕೇಳ್ತೇವೆ ನಿಮ್ಮನ್ನ ಇಲ್ಲಿಕ್ಕ ನೀವು ಸಂವಿಧಾನಕವಾದಂಥ ಹಕ್ಕು ಕೊಡ್ಲಿಕ್ಕಂದ್ರೆ ನಾವು ಇಷ್ಟಕ್ಕೆ ಮುಗಿಸೋದಿಲ್ಲ. ಒಂದೇ ಅದು ಸ್ವಾಮೀಜಿಯವರ ಆರೋಗ್ಯದೊಳಗೆ ಸ್ವಲ್ಪ ಏರುಪೇರು ಆದಪ್ಪ ಅಂತಂದ್ರೆ ಎಸ್ಟಿ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಪ್ರಮಾಣವನ್ನು 3-7.5% ಹೆಚ್ಚಿಸುವುದು, ಪರಿಶಿಷ್ಟ ಜಾತಿಗೆ 15%-17% ಮೀಸಲಾತಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ನಡೆಸುತ್ತಿರುವ ಧರಣಿಯಲ್ಲಿ ಭಾಗಿಯಾಗಿರುವ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಎಚ್ಚರಿಸಿದರು. ತಹಸೀಲ್ದಾರ್ ಬಿಎಸ್ ಕಡಕಭಾವಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಬಲಭೀಮ ನಾಯಕ್ ಮಕ್ಕಳ್, ಹುಲುಗಪ್ಪ ನಾಯಕ್ ಮಕ್ಕಳ್, ರಾಮಣ್ಣ ರಾಜನಾಳ್, ಗದ್ದೆಪ್ಪ ಹುಲ್ಲಳ್ಳಿ, ರಾಜು ವಾಲಿಕಾರ್, ವಾಲ್ಮೀಕಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಪಿಎಸ್ ನಾಯ್ಕೊಡಿ, ಪ್ರಕಾಶ್ ಚೆಲುವಾದಿ, ನಿಂಗಣ್ಣ ಜಕ್ಕೇರಾಳ್, ಬಸವರಾಜ್ ಪೂಜಾರಿ, ಸಿದ್ದಪ್ಪ ತಳವಾರ್, ಹನುಮಂತ್ ನಾಯಕ್ ಮಕ್ಕಳ್, ಅಮರೇಶ್ ಹಟ್ಟಿ, ಮೌನೇಶ್ ಹೊರಪೇಟಿ, ಮಲ್ಲಣ್ಣ ಹೊರಪೇಟಿ ಮತ್ತಿತರರು ಭಾಗಿಯಾಗಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.